ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಿಣಿ ಕೆರೆಗೆ ಬಾಗಿನ ಸಮರ್ಪಣೆ ಮತ್ತು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಗಿಣಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್ ಅವರು, ಜಿಗಿಣಿ ಕೆರೆ ಸಂಪೂರ್ಣವಾಗಿ ಮಲಿನವಾಗಿದ್ದು ಕೆರೆಯ ಸ್ವಚ್ಛತೆಯನ್ನು ಮಾಡಲು ಸ್ವಯಂ ಸೇವಕರು ಮತ್ತು ಜಿಗಿಣಿ ಪುರಸಭೆ ಆಡಳಿತ ಮಂಡಳಿ ಮುಂದಾಗಿದ್ದು ಅವರು ಮಾಡುತ್ತಿರುವ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಸಹಕರಿಸಬೇಕು ಎಂದು ಜಿಗಿಣಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್ ಅವರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಜಿಗಣಿ ಮೆಡಿಕಲ್ ಬಾಬು, ಪ್ರಸಾದ್ ರೆಡ್ಡಿ, ರಾಮಚಂದ್ರಪ್ಪ, ಗಿರೀಶ್, ಮರಿ, ಕೀರ್ತಿರಾಜ್, ಜಿಗಣಿ ಪುರಸಭೆ ಮುಖ್ಯಾಧಿಕಾರಿ ಅಮರ್ನಾಥ್, ಪುರಸಭೆ ನಾಮ ನಿರ್ದೇಶಕರಾದ ಪ್ರವೀಣ್ ಸೇರಿದಂತೆ ಪುರಸಭೆ ಸದಸ್ಯರು ಮತ್ತು ಸ್ವಯಂ ಸೇವಕರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ನಾನು 2008 2012 ನಾನು ಬನೇಟ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಈ ಏರಿಯಲ್ಲೂ ಬನೇಟ ಪೊಲೀಸ್ ಸ್ಟೇಷನ್ ಬರ್ತಿತ್ತು. ಆಮೇಲೆ ಇಲ್ಲಿ 2012 ಒಂದು ಪೊಲೀಸ್ ಠಾಣೆ ಆಯಿತು ಜಿಗಣಿಯಲ್ಲಿ. ನಾನು ಅಲ್ಲಿ ಬನೇಟ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಸುಮಾರು ಒಂದು 2 ವರ್ಷಗಳ ಕಾಲ ಇಲ್ಲಿ ಕೆರೆ ತುಂಬಿ ಒಂದು ತೆಪ್ಪೋತ್ಸವ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಬಂದಿದ್ದೆ. ನಂತರ ಏನು ಒಂದು 12 ವರ್ಷ ಒಂದು ಗ್ಯಾಪಲ್ಲಿ ಸಾಕಷ್ಟು ಇಲ್ಲಿನ ಒಂದು ಕೆರೆ ಮಲಿನಗೊಂಡು ಈ ಒಂದು ಮೇಂಟೆನೆನ್ಸ್ ಇಲ್ಲದರೆ ಈ ರೀತಿಯಲ್ಲಿದೆ. ಈಗ ಕೆರೆ ಕೋಡಿ ಹೋಗಿದ್ರು ಸಹ ಯಾರಿಗೂ ಸಂತೋಷ ಇಲ್ಲ. ಯಾಕಂತಂದರೆ ಏನು ಈಗ ಹಿರಿಯರಿದ್ದಾರೆ, ಗ್ರಾಮದ ನಾಗರಿಕರಿದ್ದಾರೆ, ಅವರೆಲ್ಲರೂ ಸಹ ಈ ಕೆರೆಯಲ್ಲಿ ಈಜಾಡ್ತಿದ್ರು. ಈ ಕೆರೆನ ಕುಡಿದು ಪ್ರತಿಯೊಬ್ಬರು ಸಹ ಇದರಲ್ಲಿ ಜೀವನ ಮಾಡ್ತಿದ್ರು. ಈ ಕೆರೆ ನೀರಲ್ಲಿ ಇದನ್ನು ನೇರವಾಗಿ ಕುಡಿಯೋ ನೀರಿಗಾಗಿ ಉಪಯೋಗಿಸ್ತಿದ್ರು. ಆದರೆ ಈಗ ತಾವೆಲ್ಲ ನೋಡಿದಿರಿ ಎಷ್ಟೊಂದು ಒಂದು ಮಲಿನವಾಗಿದೆ, ಮತ್ತು ಇದರಲ್ಲಿ ಗಿಡ ಗಂಟೆಗಳು ಬೆಳ್ಕೊಂಡಿದೆ. ಈ ಒಂದು ಕೆರೆ ಒಂದು 2 ದಿವಸ ಹಿಂದೆ ಇದನ್ನು ಕೆರೆ ಕೋಡಿ ಹೋದರೂ ಸಹ ಈ ಯಾವುದು ಒಂದು ಹೊಸ ಉತ್ಸಾಹ ಆಗಲಿ ಯಾರಿಗೂ ಕಾಣಲಿಲ್ಲ. ಯಾಕಂತಂದರೆ ಈ ಕೆರೆಯಲ್ಲಿ ಅಷ್ಟೊಂದು ಗಲೀಜಾಗಿದೆ, ಈ ಕೆರೆ ಮಲಿನ ಆಗಿರೋದ್ರಿಂದ ಸಾಕಷ್ಟು ಇಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ಅಂತೇಳಿ ನಮ್ಮ ಜಿಗಣಿ ಗ್ರಾಮದ ಎಲ್ಲ ಮುಖಂಡರುಗಳು, ಸ್ವಯಂ ಸೇವಕ ಸಂಘದ ಎಲ್ಲ ಸದಸ್ಯರುಗಳು ಅವರೇ ವಾಲಂಟ್ರಿಯಾಗಿ ಸುಮಾರು 100 ಜನ ಹುಡುಗರು ನಾವು ಇದನ್ನು ಕ್ಲೀನ್ ಮಾಡ್ತೀವಿ ಸರ್ ಅಂತೇಳ್ಬಿಟ್ಟು ಮುಂದೆ ಬಂದರು. ಅದಕ್ಕೆ ಒಂದು ನನಗೆ ಬರಲಿಕ್ಕೆ ಒಂದು ಆಹ್ವಾನ ನೀಡಿದ್ರು. ಬಂದು ಈ ದಿವಸ ಅದಕ್ಕೆ ಪೂಜಾ ಕಾರ್ಯಕ್ರಮ ಭಾಗವಹಿಸಿದ್ದೀರಿ. ದಯವಿಟ್ಟು ಇದನ್ನು ಕೆರೆ ಕ್ಲೀನಪ್ ಮಾಡಿಕೊಂಡು ಮತ್ತು ಏನು ಇಲ್ಲಿ STP ಒಂದು ನೇರವಾಗಿ ಕೆರೆಗೆ ಬಂದಿದೆ ಅದನ್ನು ಒಂದು ಪುರಸಭೆಯವರು ಸಹ ಮಾತನಾಡಿದ್ವಿ. ಅವರು ಒಂದು ಇಲ್ಲಿ ಖಾಸಗಿ ಸಂಸ್ಥೆಗಳಿಂದ ಒಂದು STP ಒಂದು ಮತ್ತು ಸರ್ಕಾರ ವತಿಯಿಂದ ಒಂದು ಪ್ರಾಯ ಒಂದು ಅರೇಂಜ್ ಆಯ್ತಂದರೆ ಇಲ್ಲಿ ಕೆರೆನ ನಿರ್ವಹಣೆ ಮಾಡಿಕೊಂಡು ಹೋಗ್ಬೋದು ಅಂತೇಳಿ ಸ್ಥಳೀಯ ಪುರಸಭೆಯವರು ಸಹ ಹೇಳಿದ್ದಾರೆ.
ಸೊ ಎಲ್ಲ ಈ ದಿವಸ ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಸ್ವತಃ ಒಂದು ಭಾಗವಹಿಸಿದರೆ ಎಲ್ಲ ವಾಲಂಟಿಯರ್ ಟೀಮ್ ಹುಡುಗರಿಗೆ ಮತ್ತು ನಮ್ಮ ಜಿಗಣಿ ಸ್ಥಳೀಯ ಮುಖಂಡರುಗಳಿಗೆ ಸ್ಥಳೀಯ ಒಂದು ಏನು ಪುರಸಭೆ ಸದಸ್ಯರುಗಳಿಗೆ ಎಲ್ಲ ಮುಖಂಡರುಗಳು ಎಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೆರವೇರ್ತಾರೆ ಒಂದು ಕಾರ್ಯ ನಿರ್ವಹಿಸ್ತಾರೆ ಅವ್ರಿಗೆಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದನ್ನು ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಊರು ನಿಮ್ಮ ಏರಿಯಾ ನಿಮ್ಮ ಕೆರೆ ನಿಮ್ಮ ವಾಸ ಜಾಗದಲ್ಲಿ ನೀವು ಸ್ವಚ್ಛವಾಗಿ ಕಾಪಾಡಿ ಇತ್ತೀಚಿನ ಏನು ತಾವೆಲ್ಲ ನೋಡ್ತಾ ಇದ್ದೀರಿ ರೋಗ ರುಜಿನಗಳು ಈ ಕೊರೋನಾ ಎಂಬ ಮಹಾಮಾರಿ ಈ ಥರದ್ದು ಯಾವುದಾದ್ರೂ ಬರ್ಬೋದು ಈಗ ಕೊರೋನಾ ಬಂದಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲು ಸ್ವಚ್ಛತೆ ಕಾಪಾಡಿಕೊಳ್ಳಿ ಅಂತಂದರೆ ಯಾವ ಕಾಯಿಲೆ ಬೇಕಾದರೆ ಬರ್ಬೋದು ನಮ್ಮ ಏನು ನಾವು ಕುಡಿಯೋಂಥ ನೀರು ನಾವು ಸೇವಂಥ ಗಾಳಿ ಒಂದು ಪ್ರತಿಯೊಂದು ಸಹ ಕಲುಷಿತಗೊಂಡಾಗ ಇಲ್ಲಿನ ನಮ್ಮ ಮುಂದಿನ ಪೀಳಿಗೆಗೆ ಅದರ ಪರಿಣಾಮ ಆಗುತ್ತೆ ಈ ಹುಟ್ಟುವಂಥ ಪ್ರತಿಯೊಬ್ಬ ಮಕ್ಕಳು ಸಹ ಒಂದು ಬೇರೆ ಬೇರೆ ಕಾಯಿಲೆಗಳಿಂದ ನಡೆಯುವಂಥ ಸಮಸ್ಯೆ ಒಂದು ಹುಟ್ಟಬೇಕಾದ್ರೆ ಅವ್ರಿಗೆ ರೋಗಗ್ರಸ್ತವಾಗಿ ಹುಟ್ಟುವಂಥ ಸಂದರ್ಭಗಳು ಜಾಸ್ತಿ ಇರೋದ್ರಿಂದ ಒಂದು ಇದನ್ನು ಮನಗಂಡು ಎಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ನಮಸ್ಕಾರ ಹೇಳಿ ದಶಮಿ ಹಬ್ಬದ ಜಿಗಣಿ ನಾಗರಿಕರಿಗೆ ಆರ್ಥಿಕ ಶುಭಾಶಯಗಳು ಜಿಗಣಿ ಕೆರೆ ಕೋಡಿ ಹೋಗಿದೆ ಅದರಿಂದ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಾನು ಈ ಸಂದರ್ಭದಲ್ಲಿ ವಿಜಯದಶಮಿಯ ಶುಭಾಶಯಗಳನ್ನ ಎಲ್ಲ ನಾಗರಿಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವೇನು ಜಿಗಣಿ ಕೆರೆಯಲ್ಲಿ ಇವತ್ತಿದ್ದೀವಿ ಈ ಜಿಗಣಿ ಕೆರೆ ಬಂದು ಸುಮಾರು 480 ಎಕರೆಗಳ ಒಂದು ವಿಸ್ತೀರ್ಣ ಹೊಂದಿರತಕ್ಕಂಥ ಒಂದು ಕೆರೆ ಗಿಡಗಂಟೆಗಳಿಂದ ಕಲುಷಿತಗೊಂಡಿದೆ ಕೆರೆ ನೋಡಬೇಕು ಅಂತಂದರೆ ನೀರೇ ಕಾಣಿಸಲ್ಲ ಬರೀ ಗಿಡಗಂಟೆಗಳು ಕಾಣಿಸ್ತಿದೆ ನಾವು ತುಂಬ ಲಾಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್ ಕೊಡಿ ಹೋದಾಗ ಅದನ್ನು ಕ್ಲೀನ್ ಮಾಡಿದ್ವಿ ಸೊ ಈ ಬಾರಿ ದೇವರ ಕೃಪೆ ವರ್ಣರಾಯನ ಕೃಪೆ ವಿಜಯದಶಮಿಗೆ ಮುಂಚೆನೇ ಸಹ ಬಂದಿದೆ ಈ ವಿಜಯದಶಮಿ ಸಿಹಿ ಸುದ್ದಿ ಏನಂತಂದರೆ ನಿನ್ನೆ ತಾನೇ ನಮ್ಮ ಜಿಗಣಿ ಕೆರೆ ಕೋಡಿ ಹೋಗಿದೆ ಈ ಕೋಡಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂತೋಷದ ಭಾವನೆ ಇಲ್ಲ ಯಾಕೆ ಅಂತಂದರೆ ಜಿಗಣಿಯಲ್ಲಿ ಇರ್ತಕ್ಕಂಥ ನೀರೇ ಕಾಣಿಸ್ತಾ ಇಲ್ಲ ಎಲ್ಲ ಗಿಡಗಳು ತುಂಬಿಕೊಂಡಿದೆ ನಮ್ಮ ಹುಡುಗರು ಮತ್ತು ಏನು ವಾಲಂಟಿಯರ್ ಟೀಮ್ ಎಲ್ಲ ಮನಸ್ಸು ಮಾಡಿಬಿಟ್ಟು ಈ ಒಂದು ಕೆರೆನ ಇರ್ತಕ್ಕಂಥ ಗಿಡಗಂಟೆಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಒಂದು ಹಿಂದೆ ಡಿಸೈಡ್ ಮಾಡಿದ್ವಿ ಡಿಸೈಡ್ ಮಾಡಿದ ನಂತರ ಕೀರ್ತಿ ಗಿರೀಶು ಬಾಬಣ್ಣವರೆಲ್ಲ ಕೂತ್ಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಅದು ಹಿಂದೆ ಒಂದು 3 ವರ್ಷದಿಂದ ಏನು ನಾವು ಕ್ಲೀನ್ ಮಾಡಿದ್ವು ಅದೇ ಥರ ಕ್ಲೀನ್ ಮಾಡಬೇಕಾಗುತ್ತೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ವಿಶ್ವನಾಥ್ ಸರ್ ಹತ್ರ ಹೋಗಿ ಮಾತಾಡಿದ್ವಿ ವಿಶ್ವನಾಥ್ ಸರ್ ಅದಕ್ಕೆ ಸಹಕಾರ ಕೊಡ್ತೀನಿ ಏನು ಬೇಕೋ ಕೆಲಸ ಮಾಡೋಣ ನೀವು ಮುಂದೆ ಹೋಗಿ ಅಂತ ಹೇಳಿದರು ಹಾಗೆ ನಮ್ಮ ಸ್ಥಳೀಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಸಹ ಅವ್ರ ಹತ್ರ ಸಹ ಮಾತಾಡಿದಾಗ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅದರ ಹಾಗೆ ನಮ್ಮ ಜಿಗಣಿ ಪುರಸಭೆಯ CEO ಆದಂಥ ಅಮರನಾಥ್ ಸರ್ ಸಹ ಅವ್ರ ಹತ್ರ ಸಹ ಮಾತಾಡಿದ್ವಿ ಈ ಥರ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ದೀವಿ ಅಂತ ಈ ಒಂದು ಕಾರ್ಯಕ್ಕೆ ಅವರು ನಮ್ಮ ಇಲಾಖೆಯಿಂದ ಏನು ಸಹಕಾರ ಆಗುತ್ತೋ ಅದನ್ನೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಆ ಒಂದು ಧೈರ್ಯದ ಮೇಲೆ ನಾವು ಇವತ್ತು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ಕೆರೆ ತುಂಬಿರುವುದರಿಂದ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದ ವಿಶ್ವನಾಥ್ ಅವರು ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಅದೇ ರೀತಿ ಈ ಚಾಲನೆಯನ್ನು ಮುಂದುವರಿಸಿಕೊಂಡು ಆದಷ್ಟು ಕೆರೆಯ ಸ್ವಚ್ಛತೆಯನ್ನು ನಮ್ಮ ಪ್ರವೀಣ್ ಅವರ ನೇತೃತ್ವ ಹಾಗೂ ಗಿರೀಶ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಇವರ ನೇತೃತ್ವದಲ್ಲಿ ಕರೆಸಿಕೊಂಡು ಸ್ವಚ್ಛತೆಯನ್ನು ಮುಂದುವರಿಸಿಕೊಂಡು ಹೋಗ್ತೀರಿ ಅದೇ ರೀತಿ ನಮಗೂ ಸಾರ್ವಜನಿಕರು ಸಹಕರಿಸಬೇಕೆಂದು ತಮ್ಮಲ್ಲಿ ಮನವಿ